ನಾನು ತುಂಬಾ ಚಿಕ್ಕವನಿದ್ದಾಗ ಮೈಸೂರ್ ದಸರಾ ಟೈಮ್ ಅಲ್ಲಿ ಈ ಸಿನಿಮಾ ನೋಡಿದ್ದು ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದರೆ ನವೇನ್ ದಟ್ರಾ ಅನ್ನೋ ಕ್ಯಾಪ್ಷನ್ ಆಡಿಯನ್ಸ್ ನ ಕೆರಳಿಸಿತ್ತು ಅದ್ರಲ್ಲಿ ಬೇರೆ ವಿಚಿತ್ರ ಪೋಸ್ಟರ್ ಗಳು ಆಮೇಲೆ ಓಂ ಫಿಲಂ ಡೈರೆಕ್ಟ್ ಮಾಡೋದವ್ರದೇ ಸಿನ್ಮಾ ಅಂತ ಇದು ಈ ಸಿನಿಮಾದಲ್ಲಿ ಅವರೇ ಹೀರೋ ಅನ್ನೋದ್ ಬೇರೆ ಸಿನಿಮಾ ನೋಡೋದಕ್ಕೆ ಕಾರಣ ಆಗಿತ್ತು ಹಂಗು ಹಿಂಗು ಸಿಕ್ಕಾಪಟ್ಟೆ ರಶ್ ಅಲ್ಲಿ ಯು ಸರ್ಟಿಫಿಕೇಟ್ ಇರುವಂತಹ ಏ ಸಿನಿಮಾಗೆ ನನ್ನ ಮೈಸೂರಿನ ಗಾಯತ್ರಿ ಥಿಯೇಟರ್ ಗೆ ಕರ್ಕೊಂಡು ಹೋಗಿದ್ರು ನಿಜವಾಗ್ಲು ಸಿನಿಮಾ ಮುಗಿದ ಆಚೆ ಬರೋವರಿಗೆ ನಾನು ಉಪ್ಪಿ ಫ್ಯಾನ್ ಆಗೋಗಿದ್ದೆ ಆದ್ರೆ ನನ್ನ ಜೊತೆ ಸಿನಿಮಾ ನೋಡದೆ ಇರೋರೆಲ್ಲ ಬಾಯಿಗೆ ಬಂದಂಗ ಬೈತಾ ಇದ್ರು ನನಗೆ ಸಿನ್ಮಾ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಓ ಮೋಸ್ಟ್ಲಿ ಇವರೆಲ್ಲ ಬುದ್ಧಿವಂತರಲ್ಲ ಅನ್ಸುತ್ತೆ ಅದಕ್ಕೆ ಸಿನ್ಮಾ ಅರ್ಥ ಆಗಿಲ್ಲ ಪಾಪ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ ನಿಜಕ್ಕೂ ಅವಾಗ ನಾನು ಸಿನ್ಮಾದ ಹೈ ಮೂಮೆಂಟ್ಸ್ ನ ಮಾತ್ರ ಎಂಜಾಯ್ ಮಾಡಿದ್ದೆ ಅದ್ಬಿಟ್ರೆ ನನಗೆ ಏನೂ ಅರ್ಥ ಆಗಿರ್ಲಿಲ್ಲ ಆದ್ರೆ ವಯಸ್ಸಿಗೆ ಬಂದ್ಮೇಲೆ ಸಿನಿಮಾ ನೋಡಿದಾಗ ಏನ್ ಗುರು ಇದು ಸಿನಿಮಾ ಅನ್ಸ್ಬಿಟ್ಟಿತ್ತು ನಾನು ಮತ್ತೆ ಮತ್ತೆ ನೋಡಿರುವಂತಹ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಎ ಸಿನಿಮಾ ಕೂಡ ಒಂದು ಮತ್ತೆ ಇವತ್ತು ಇಪ್ಪತ್ತೈದು ವರ್ಷ ಆದ್ಮೇಲೆ ಎ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಪ್ರಸನ್ನ ಥಿಯೇಟರ್ ಅಲ್ಲಿ ನಾನ್ ಕೂಡ ಸಿನಿಮಾ ನೋಡಿದೆ ಜನ ಸಿನಿಮಾ ಥಿಯೇಟರ್ ಕಡೆ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂತೀವಲ್ಲ ಹಾಗಿದ್ರೆ ಏ ಅಂತ ಕ್ಲಾಸಿಕ್ ಸಿನ್ಮಾ ಗೆ ಎಲ್ಲಿಂದ ಗುರು ಜನ ಬಂದ್ರು ಉಪ್ಪಿಯವರ ನಿರ್ದೇಶನದ ಡೈ ಹಾರ್ಡ್ ಫ್ಯಾನ್ ಆದ ನಾನ್ ಕೂಡ ಎ ರೀ ರಿಲೀಸ್ ನ ರಿಯಲ್ ಕ್ರೇಜ್ ನ ಆ ಯುಫೋರಿಯಾ ನೋಡಿ ದಂಗಾಗೋದೆ ಎ ಸಿನಿಮಾ ಮತ್ತೆ ದೊಡ್ಡ ಪರದೆ ಮೇಲೆ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ನಾಟ್ ಎ ರಿವ್ಯೂ ನಲ್ಲಿ ಹೇಳ್ತೀನಿ ಬನ್ನಿ ನೋಡ್ಕೊಂಬರೋಣ ಕಂಟಿನ್ಯೂ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ ಬೆಳಗ್ಗೆ ಜಿಟಿ ಜಿಟಿ ಮಳೆ ಮಳೆ ನೆನ್ಕೊಂಡು ಎ ಸಿನಿಮಾ ನೋಡೋದಕ್ಕಿರೋ ಓದ್ವಿ ಓ ಮಳೆಯಿಂದ ಜನ ಕಡಿಮೆ ಆಗಿರ್ತಾರೇನೋ ಅಂತ ಅನ್ಕೊಂಡೆ ಆದ್ರೆ ನಾನು ಊಹೆನೆ ಸುಳ್ಳಾಗೋಯ್ತು ರಿಯಲ್ ಸ್ಟಾರ್ ಗೆ ಎಂತ ಅನ್ರಿಯಲ್ ಕ್ರೇಜ್ ಅಂತೀರಾ ಸಿನಿಮಾ ಸ್ಟಾರ್ಟ್ ಆಯಿತು ಟೈಟಲ್ ಕಾರ್ಡ್ ಜೊತೆಗೆ ಉಪೇಂದ್ರ ಅವರ ಸೈಕ್ ಎಂಟ್ರಿಗೆ ಆಡಿಯನ್ಸ್ ನಿಜಕ್ಕೂ ಹುಚ್ಚೆದ್ದೋಗಿದ್ರು ದೇವಸ್ಥಾನದಲ್ಲಿ ಆ ಅರ್ಶಿನ ಕುಂಕುಮದ ತಟ್ಟೆ ಬಂದು ತಲೆ ಮೇಲೆ ಬಿದ್ದು ಮುಖ ಮೈ ಕೈಗೆಲ್ಲ ಅರ್ಶಿನ ಕುಂಕುಮ ಬಳ್ಕೊಂಡು ಕೈಯಲ್ಲಿ ಗನ್ ಹಿಡ್ಕೊಂಡು ಕೊಟ್ಟಂತ ಎಂಟ್ರಿ ಹೇಗಿತ್ತು ಅಂದ್ರೆ ಕರ್ನಾಟಕಕ್ಕೆ ಒಬ್ಬ ಬುಲೆಟ್ ಸ್ಪೀಡ್ ನ ರೆಬಲ್ ಎಂಟ್ರಿ ಕೊಡ್ತಾ ಇದ್ದಾನೆ ಅನ್ನೋ ಹಾಗಿತ್ತು ಸಿನಿಮಾದ ಫಸ್ಟ್ ಇಪ್ಪತ್ತು ನಿಮಿಷ ಅಂತೂ ಅವತ್ಗೂ ಇವತ್ಗೂ ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ ಆ ಸೀನ್ಗಳೆಲ್ಲ ಇವತ್ಗೂ ಫ್ರೆಶ್ ಆಗಿದೆ ದೇವಸ್ಥಾನಕ್ಕೆ ಹೋಗಿ ಗಣೇಶನ್ ಬೈಯೋದು ಭಿಕ್ಷುಕರನ್ನ ಟೆಂಪಲ್ ಒಳಗಡೆ ಓಡಿಸೋದು ಬೀರಾದರು ಮತ್ತೆ ಅವರ ಹೆಂಡ್ತಿನ ಶೂಟ್ ಮಾಡಿ ಅವ್ರ ಮಗನಿಗೆ ಮೋಟಿವೇಟ್ ಮಾಡೋದು ಕೆಲಸ ಇಲ್ಲ ಅಂದೋರ್ನ ಶೂಟ್ ಮಾಡಿ ಬಿಸಾಕೋದು ಆ ಶ್ರೀಮಂತನ ಮನೆಗೆ ಕಲ್ಲು ತಾತಂಗಿ ಆ ಹುಡುಗಿ ಕೈಯಲ್ಲಿ ಮಸಾಜ್ ಮಾಡಿಸೋದು ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಓಡೋದು ಇದೆಲ್ಲ ಅರ್ಧ ಕಂಪ್ಲೀಟ್ ಆಗಿರೋ ಒಂದು ಸಿನಿಮಾ ಅಂತ ಶಾಕ್ ಕೊಡೋದು ಇವತ್ಗೆ ನಮ್ಗೆ ಟ್ವಿಸ್ಟ್ ಗೊತ್ತಿದ್ರು ಅದರ ಹಿಂದಿನ ಕ್ರೇಜಿ ಈವೆಂಟ್ಸ್ ಅವತ್ತಿನಷ್ಟೇ ಮಜಾ ಕೊಡುತ್ತೆ ಈ ಸಿನಿಮಾ ಬಂದಾಗ ಭಾರತದ ಜನಸಂಖ್ಯೆ ತೊಂಬತ್ತು ಕೋಟಿ ಇತ್ತು ಮೈನಸ್ ಮೂರು ಅನ್ನೋ ಒಂದು ಡೈಲಾಗ್ ಬರುತ್ತೆ ಒಬ್ಬ ಫಾರಿನರ್ ಸೂರ್ಯನ ಸಿನಿಮಾನ ಪರ್ಚೇಸ್ ಮಾಡೋದಕ್ಕೆ ಬರೋದು ಕೆಲವೊಮ್ಮೆ ನಮ್ಮಲ್ಲಿನ ಟ್ಯಾಲೆಂಟ್ ಗಳನ್ನ ನಮ್ಮವ್ರಿಗೆ ಗುರುತಿಸ್ತೇ ಹೊರಗಿನವರು ಗುರುತಿಸ್ತಾರೆ ಅನ್ನೋದನ್ನ ಹೇಳೋ ತರ ಇದೆ ಅದು ಅದಾದ್ಮೇಲೆ ಬರೋ ಸುಮ್ ಸುಮ್ನೆ ಹಾಡು ಅದರಲ್ಲಿ ಹುಡುಗ ಹುಡುಗಿನ ಗಾಡಿಗಳಿಗೆ ಕಂಪೇರ್ ಮಾಡೋದು ಅದರ ಸೌಂಡಿಂಗು ಇವತ್ತಿಗೂ ಫ್ರೆಶ್ ಅದರಲ್ಲೂ ಹಾಡಿನ ಕೊನೆಯಲ್ಲಿ ಕ್ಯಾಸೆಟ್ ನ ರಿವರ್ಸ್ ಮಾಡ್ತಾ ಕೊಡುವಂತಹ ಟ್ರಾನ್ಸಿಷನ್ ಐಡಿಯಾ ಅಂತೂ ಕ್ರೇಜಿ ಇದಾದ್ಮೇಲೆ ಮತ್ತೆ ಸೂರ್ಯ ಚಾಂದಿನಿ ಹಿಂದೆ ಬಿದ್ದು ದೇವದಾಸ್ ಸ್ಟೈಲ್ ಅಲ್ಲಿ ಲವ್ ಮಾಡೋ ಪೋರ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಅದನ್ನ ನೋಡ್ಬೇಕಿದ್ರೆ ಯಾವಾಗ ಮತ್ತೆ ಸಿನಿಮಾದ ಬಿಗಿನಿಂಗ್ ಅಲ್ಲಿ ಬಂತಲ್ಲ ಆತರ ಕ್ರೇಜಿ ಸೀನ್ಸ್ ಬರುತ್ತಪ್ಪ ಅಂತ ಅನಿಸ್ತಾ ಇರತ್ತೆ ಆಗ ಬರದೆ ಡೈರೆಕ್ಟರ್ ಸೂರ್ಯನ ಫ್ಲಾಶ್ ಬ್ಯಾಕ್ ಮತ್ತು ಚಾಂದಿನಿ ಸೂರ್ಯ ಲವ್ ಸ್ಟೋರಿ ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಕೂಡ ಸೂರ್ಯನ ಕ್ಯಾರೆಕ್ಟರ್ ಮೂಲಕ ಸಾಕಷ್ಟು ವಿಷಯಗಳನ್ನ ಉಪ್ಪಿ ಹೇಳ್ತಾರೆ ಲಿರಿಲ್ ಸೋಪ್ ಹಾಕಿ ಸ್ನಾನ ಮಾಡಿಸಿದ್ರೆ ಈ ಭಿಕ್ಷಕ ನನಗಿಂತ ಚೆನ್ನಾಗ್ ಕಾಣಿಸ್ತಾನೆ ಇವ್ನು ಲವ್ ಮಾಡೋ ಅನ್ನೋ ಸೀಕ್ವೆನ್ಸ್ ಗಳು ಇದೆಲ್ಲ ಹೆಂಗು ಇವ್ರು ತಲೆಗ್ ಬಂತು ಅನ್ಸೋ ತರಾನೇ ಇವತ್ಗೂ ಕಾಣುತ್ತೆ ಅದಾದ್ಮೇಲೆ ಜೀಪ್ ಸೀನ್ ನ ಡಿಸೈನ್ ಮಾಡಿರುವಂತಹ ರೀತಿ ಅದರಲ್ಲಿ ಬರೋ ವಿಷಯಗಳು ಎಷ್ಟೇ ಸರಿ ಸಿನಿಮಾ ನೋಡಿದ್ರು ಮತ್ತೆ ಮತ್ತೆ ಯೋಚನೆಗೆ ಹಚ್ಚುತ್ತೆ ಈ ಪ್ರಪಂಚ ಅನ್ನೋದು ಒಂದ್ ಕನ್ನಡಿ ಇದ್ದಂಗೆ ಅದನ್ನ ನೀನ್ ನೋಡ್ ನಕ್ರೆ ಅದು ನಿನ್ ನೋಡ್ ನಗುತ್ತೆ ಏನ್ ಡೈಲಾಗ್ಸ್ ಇವೆಲ್ಲ ಅಪ್ಪ ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಲವ್ ತುಂಗಕ್ ಹೋದ್ರೆ ಹೇಗಿರುತ್ತೆ ಅದರಿಂದ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಬರುತ್ತೆ ಅನ್ನೋದನ್ನ ಉಪ್ಪಿ ಎಕ್ಸ್ಪ್ಲೋರ್ ಮಾಡಿದರೆ ಅದಾದ್ಮೇಲೆ ಸಖತ್ ಹೈಕೊಡುವಂತಹ ಸೀನ್ ಅಂದ್ರೆ ಉಪ್ಪಿ ಅರ್ಚನಾನ ಚಾಂದಿನಿ ರೌಡಿಗಳಿಂದ ಕಾಪಾಡುವಂತಹ ಸೀನು ಮತ್ತೆ ಅದರಲ್ಲಿ ಬರೋ ಡೈಲಾಗ್ಸು ಅದಾದ್ಮೇಲೆ ಬರೋ ಉಪ್ಪಿ ಚೇಂಜ್ ಓವರ್ ಸೀನ್ ಗಳಂತೂ ಇಡೀ ಥಿಯೇಟರ್ ನ ಹುಚ್ಚಬ್ಸ್ಬಿಡ್ತು ಆ ಡೈರೆಕ್ಟರ್ ಕ್ಯಾಪ್ ಹಾಕೊಂಡಾಗಂತೂ ಇಡೀ ಥಿಯೇಟರ್ ಸ್ಟ್ಯಾಂಡಿಂಗ್ ಗೋವಿಯೇಷನ್ ಕೊಡ್ತು ಅಂಡ್ ಏನ್ ಗೊತ್ತಾ ರಿಯಲಿ ಡಿಸರ್ವ್ಸ್ ಸೆಟ್ ಸೂರ್ಯ ಶೂಟಿಂಗ್ ಸೆಟ್ ಹೋಗಿ ಚಾಂದಿನಿಗೆ ಹೊಡೆದು ಹೇಳೋ ಡೈಲಾಗ್ಗಳು ಆಮೇಲೆ ಅವಳನ್ನ ಮುಟ್ಬಿಟ್ಟಿದೀನಿ ನೀರ್ ತಂದ್ಕೊಡ ಅಂತ ಹೇಳೋ ಡೈಲಾಗ್ ಗೆ ಫುಲ್ಲು ಸೌಂಡು ಸಿನಿಮಾದ ಫಸ್ಟ್ ಇಪ್ಪತ್ತು ನಿಮಿಷ ಮತ್ತೆ ಲಾಸ್ಟ್ ಇಪ್ಪತ್ತು ನಿಮಿಷದ ಸ್ಪೀಡೇ ಬೇರೆ ಲಾಸ್ಟ್ ಇಪ್ಪತ್ತು ನಿಮಿಷ ಅಂತೂ ಕ್ರೇಜ್ ಇಬ್ಬಿಡಿ ಅದರಲ್ಲೂ ಆ ರಿಯಲ್ ಆಗಿ ದಂಧೆಯನ್ನ ಶೂಟ್ ಮಾಡೋ ಸೀನ್ ಗಳಂತೂ ಎಪಿಕ್ಕು ಅದರಲ್ಲೂ ಆ ಮುಖ ಮುಚ್ಕೊಳ್ಳೋ ಮುದುಕನ್ನು ಹಿಡ್ಕೊಂಡು ಅಯ್ಯಯ್ಯೋ ಇಲ್ಲೊಂದು ಬಿಡಾ ಬಂದ್ಬಿಟ್ಟಿದೆ ಬಾ ಝೂಮಾಕು ಕಟ್ಟಿರೋ ಕಾಚ ಉದುರೋಗ್ತಾ ಇದೆ ಈ ವಯಸ್ಸಲ್ಲಿ ನಿನ್ ಹುಡುಗಿಬೇಕಾ ಕರ್ನಾಟಕದ ಮುಕ್ಕೋಟಿ ಜನ ತೆರೆ ಕೊಟ್ಟಾಕಿತಾರ ನಿನ್ಗೆ ಆಮೇಲೆ ಐ ಆನ್ಸರಬಲ್ ಓನ್ಲಿ ಟು ಮೈ ವೈಫ್ ಅನ್ನೋ ಸ್ಟೇಟ್ಮೆಂಟ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಿದ ಉಪ್ಪಿ ಅವರ ಧೈರ್ಯನ ಮೆಚ್ಚಲೇಬೇಕು ಈ ಸೀಕ್ವೆನ್ಸ್ ಗಳು ಅವತ್ತಿನ ಜೈ ಪಟೇಲ್ಗೂ ಹೊಂತಾ ಇತ್ತು ಈಗಿನ ಪಿ ಅಣ್ಣಂಗೂ ಹೊಂದುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಚಾಂದಿನಿ ಹೇಳೋ ನಗ್ನ ಸತ್ಯಗಳು ಆ ಟೈಮ್ ಅಲ್ಲಿ ಬರೋ ಡೈಲಾಗ್ಸು ಇವತ್ಗೂ ಕಾಡುತ್ತೆ ಏ ಅಂದ್ರೆ ವಯಸ್ಕರ ಚಿತ್ರ ಅಲ್ಲ ವಯಸ್ಕರನ್ನ ಪ್ರಬುದ್ಧರನ್ನಾಗಿ ಮಾಡುವಂತಹ ಸಿನಿಮಾ ಅನ್ನೋ ಡೈಲಾಗು ಅಪ್ಪ ಬೇರೆ ಲೆವೆಲ್ ಈ ತರ ಹೇಳ್ತಾ ಹೋದ್ರೆ ಇಂಥ ಸಿನಿಮಾ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ರಿವರ್ಸ್ ಪ್ಲೇ ಹೀರೋ ಹಾಗೂ ಹೀರೋಯಿನ್ ಗೆ ಗ್ರೇ ಕ್ಯಾರೆಕ್ಟರ್ ಕಾಮೆಂಟ್ರಿ ಸ್ಟೈಲ್ ಅಲ್ಲಿ ಹಾಡು ಹೊಸ ರೀತಿಯಲ್ಲಿ ಹಾಡುಗಳು ಸಿಕ್ಕಾಪಟ್ಟೆ ಓಪನ್ ಆಗಿ ಜೀವನದ ಸತ್ಯಗಳನ್ನ ಹೇಳುವಂತಹ ಏ ಸಿನಿಮಾ ನಿಜಕ್ಕೂ ಅಪರೂಪದ ಸಿನಿಮಾ ಈ ತರದ ಸಿನಿಮಾ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನ ಉಪ್ಪಿಯವರೇ ಮಾಡಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಒಟ್ನಲ್ಲಿ ಏ ರೀ ರಿಲೀಸ್ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಅನ್ರಿಯಲ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಅದು ಗುರುವೆ ಈ ಸಿನಿಮಾದ ಮೂಲಕ ಆಗ ಚಾಂದಿನಿ ಹೀರೋ ಆಗಿ ಉಪ್ಪಿಯವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗುರು ಕಿರಣ್ ಹೀಗೆ ಈ ಸಿನಿಮಾ ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಇಂಟ್ರೊಡ್ಯೂಸ್ ಸಿನಿಮಾ ಇದೇ ತರ ಉಪ್ಪಿಯವರು ಗೆ ಕಮ್ ಬ್ಯಾಕ್ ಮಾಡ್ತಾ ಇರುವಂತಹ ಯು ಐ ಸಿನಿಮಾ ಕೂಡ ಅನ್ರಿಯಲ್ ಕ್ರೇಜ್ ನ ಹುಟ್ಟಾಕ್ಲಿ ಐ ಗೆ ಒಂದು ಬಿಗ್ ಹಿಟ್ ಆಗ್ಲಿ ಅನ್ನೋ ಹೋಪಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಕಂಟೆಂಟ್ ನ ಲೈಕ್ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್